ನಾವು ನಿರಂತರವಾಗಿ ಈ ಸಮುದಾಯಕ್ಕೆ ಸೇವೆ ಮಾಡ್ತಾ ಬಂದಿದ್ದೇವೆ. ಈಗ ಹೊಸದಾಗಿ ನಾವೊಂದು ಬಾನುಲಿ ಕೇಂದ್ರವನ್ನು ಇಲ್ಲಿ ತೆರೆದು ಈ ಸಮುದಾಯಕ್ಕೆ 13ನೇ ತಾರೀಕಿಗೆ ನೀಡ್ತಾ ಇದ್ದೇವೆ. ಇದು ನಿರಂತರವಾಗಿ ನಡೀತಾ ಬಂದಂಥದ್ದು ನಮ್ಮ ಬಣ್ಣಾರ್ಕಾಸ್ ಕಾಲೇಜಿಂದ. ಇದಕ್ಕೆ ನಮಗೆ ಸಮುದಾಯದಿಂದ ತುಂಬ ಸಹಕಾರ ಬೇಕಾಗ್ತದೆ. ಇದು ನಾವು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬಾನುಲಿ ಕೇಂದ್ರವನ್ನು ಮಾಡಿದ್ದೇವೆ. ಇದು ಯಾವುದೋ ಒಂದು ಲಾಭದಾಯಕದ ದೃಷ್ಟಿಯಿಂದ ನಾವು ಕಾಲೇಜಿಗೆ ಮಾಡಿರುವುದಿಲ್ಲ. ಇದು ನಮ್ಮ ಸಮುದಾಯದ ಒಳಿತಿಗಾಗಿ ನಾವು ಇದನ್ನು ಮಾಡಿದ್ದೇವೆ. ಇದಕ್ಕೆ ಸಮುದಾಯದವರು ಎಲ್ಲ ರೀತಿಯ ಸಹಕಾರ ಕೊಡಬೇಕು ಮತ್ತು ಇದು ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೀಬೇಕಂತೇಳಿ ನಮ್ಮ ಒಂದು ಆಶೆಯಿಂದ ನಾವು ಇದು ಮಾಡ್ತಾ ಇದ್ದೇವೆ. ಕಾಲೇಜಿನ 60ನೇ ವರ್ಷದ ಒಂದು ಉತ್ಸವ ಏನಿದೆ ಅದರಲ್ಲಿ ತುಂಬ ರೀತಿಯ ಹೊಸ ಹೊಸ ಯೋಜನೆಗಳನ್ನು ಬಣ್ಣಾರ್ಕಾಸ್ ಕಾಲೇಜು ಕೈಗೊಂಡಿದೆ. ಈಗಾಗಲೇ ಸಮುದಾಯದ ಅಭಿವೃದ್ಧಿಗಾಗಿ ತುಂಬ ರೀತಿಯ ಕಾರ್ಯಕ್ರಮವನ್ನು ಬಣ್ಣಾರ್ಕಾಸ್ ಕಾಲೇಜು ವಿದ್ಯಾರ್ಥಿಗಳ ಮೂಲಕ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಮಾಡ್ತಾ ಇದೆ. ಮಣಿಪಾಲ್ ಅಕಾಡೆಮಿಯವರ ಒಂದು ಇಚ್ಛೆ ಅಂತ ಹೇಳಿದರೆ ಕುಂದಾಪುರದಲ್ಲಿ ರೇಡಿಯೋ ಕುಂದಾಪುರ ಅಂತೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಮುದಾಯ ಬಾನುಲಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಆ ಮೂಲಕ ಜನರಿಗೆ ಹೆಚ್ಚಿನ ಜನರಿಗೆ ಅವಕಾಶ ಕೊಡುವ ಹಾಗೆ ಮತ್ತು ಇಲ್ಲಿನ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಯುವ ಹಾಗೆ ಮತ್ತು ಇಲ್ಲಿನ ವೈಶಿಷ್ಟ್ಯಗಳ ಬಗ್ಗೆ ಜನರಿಗೆ ತಿಳಿಯುವ ಹಾಗೆ ಮತ್ತು ಈ ಭಾಗದ ಕೃಷಿ ಮೀನುಗಾರಿಕೆ ಮಹಿಳಾ ಸಮುದಾಯದ ವಿಚಾರಗಳು ಮತ್ತು ಕಾರ್ಮಿಕ ವಿಚಾರಗಳು ಮತ್ತು ಇಲ್ಲಿನ ಜಾನಪದ ವೈಶಿಷ್ಟ್ಯಗಳು ಇಲ್ಲಿನ ಕಲಾವಿದರ ಒಂದು ಪ್ರತಿಭೆಗಳು ಇದರ ಬಗ್ಗೆ ಎಲ್ಲ ಒಂದು ಕ್ಷಕಿರಣ ಬೇರಬೇಕೆನ್ನುವ ಉದ್ದೇಶದಿಂದ ಬಾನುಲಿ ಕೇಂದ್ರ ಪ್ರಾರಂಭ ಮಾಡಿತ್ತು. ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಇದರ ಲಾಂಛನವನ್ನು ನಾ 3 ತಿಂಗಳಿಂದ ಬಿಡುಗಡೆ ಮಾಡಿದ್ದೆವು. ನಮ್ಮ ರವಿ ಬಸರೂರವರು, ಓಂ ಗಣೇಶ್ ಅವರು, ಎಸ್ ಎನ್ ಎಬ್ಬಾರ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಇದನ್ನು ಮಾಡಿದ್ದೆವು. ಇದರ ಏನೇನು ಟೆಕ್ನಿಕಲ್ ಸಮಸ್ಯೆ ಇದೆ, ತಾಂತ್ರಿಕ ಸಮಸ್ಯೆ ಇದೆ, ಯಾವ ರೀತಿ ಇದನ್ನು ಅಳವಡಿಸ್ಬೋದು, ಎಲ್ಲಿವರೆಗೆ ಇದು ಹೋಗ್ತದೆ ಅನ್ನೋ ಬಗ್ಗೆ ಈಗಾಗಲೇ 3 ತಿಂಗಳು ಅದರ ಪ್ರಯೋಗವನ್ನು ಮಾಡಿದ್ದೇವೆ. ನೀವೀಗ 89.6 ಓಪನ್ ಮಾಡಿ ನೋಡಿದರೆ ಅದು ಆ್ಯಪ್ ಆಗಲಿ ಅಥವಾ ರೇಡಿಯೋ FM ಓಪನ್ ಮಾಡಿ ನೋಡಿದರೆ ಅದರಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಈಗ ಬರ್ತಾ ಇದೆ. ಈ ಕಾರ್ಯಕ್ರಮ ಅಧಿಕೃತವಾಗಿ ಸರ್ಕಾರದ ಒಂದು ನಿಯಮದಂತೆ ಮಾಡಬೇಕಂತಿದ್ದರೆ ಅದಕ್ಕೊಂದು ನಾವು ಡೇಟ್ ಫಿಕ್ಸ್ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಅದರ ಒಂದು ಮಾಹಿತಿಯನ್ನು ಕೊಡಬೇಕು. ಆಮೇಲೆ ಮಾಹಿತಿ ಕೊಟ್ಟ ಮೇಲೆ 3 ತಿಂಗಳು ಕಂಟಿನ್ಯೂಸ್ ಅದನ್ನು ಚಾಲನೆ ಮಾಡಬೇಕು. ಆನಂತರ ಸರ್ಕಾರ ಅದಕ್ಕೆ ಮಾನ್ಯತೆ ನೀಡಿ ಆನಂತರ ಸರ್ಕಾರದ ಏನು ಕಾರ್ಯಕ್ರಮ ಇದೆ ಅದನ್ನು ಈ ಬಾನುಲಿ ಕೇಂದ್ರದ ಮೂಲಕ ಅದನ್ನು ಪ್ರಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ 13ನೇ ತಾರೀಕಿಗೆ ನಾವು ನಿಜವಾಗಲೂ ಇದನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಆಲೋಚನೆ ಮಾಡಿತ್ತು. ಎಲ್ಲ ಸಚಿವರನ್ನು, ಶಾಸಕರನ್ನು ಮತ್ತು ಸಮುದಾಯದ ಗಣ್ಯರನ್ನು, ಸಂಘ ಸಂಸ್ಥೆಗಳನ್ನು ಕರೆದು ಮಾಡಬೇಕಂತ ಆಗಿತ್ತು. ಆದರೆ ಯಾವಾಗ ಇಲೆಕ್ಷನ್ ಮೇಲೆ ಇದು ಬರ್ತದೆ ಗೊತ್ತಿಲ್ಲ, ಈ ನೀತಿ ಸಂಹಿತೆ ಬರ್ತದೆ ಗೊತ್ತಿಲ್ಲ. ಆ ದೃಷ್ಟಿಯಲ್ಲಿ ಈಗ ಅಕಾಡೆಮಿ ಮೂಲಕವೇ ಇದನ್ನು ಪ್ರಾರಂಭ ಮಾಡಿ ನಂತರ ಈ ಇಲೆಕ್ಷನ್ ಚುನಾವಣೆಯ ಇದೆಲ್ಲ ಮುಗಿದ ಮೇಲೆ, ನೀತಿ ಸಂಹಿತೆ ಎಲ್ಲ ಮುಗಿದ ಮೇಲೆ ಮತ್ತೆ ಒಂದು ಉತ್ತಮ ಕಾರ್ಯಕ್ರಮ ಮಾಡಬೇಕಂತ ಇದ್ದೇವೆ. ಈಗಾಗಲೇ ಇದರ ನಿರಂತರ ಕಾರ್ಯಕ್ರಮ ಬೆಳಗ್ಗೆ 7ರಿಂದ ಪ್ರಾರಂಭವಾಗಿ ಸಂಜೆ 7ರ ತನಕ ಇದು ನಡೀತದೆ. ಈಗಿನ ನಿರಂತರ ಕಾರ್ಯಕ್ರಮದಲ್ಲಿ ಇದು ಹೇಗೆ ಇದರ ಪ್ರತಿಕ್ರಿಯೆ ಜನರಿಂದ ಬರ್ತದೆ ಮತ್ತು ಜನ ಏನು ಬೇಡಿಕೆ ಮಾಡ್ತಾರೆ ಅದರ ಮೇಲೆ ಹೊಂದ್ಕೊಂಡು ಬೇರೆ ಸಮಯದಲ್ಲೂ ಅದನ್ನು ವಿಸ್ತಾರ ಮಾಡುವ ಅವಕಾಶ ಇದೆ. ಅದು 7 ಗಂಟೆದ್ದು 6 ಗಂಟೆ ಆಗ್ಬೋದು, 9 ಗಂಟೆ 10 ಗಂಟೆ ತನಕ ನಾವು ಪ್ರಸಾರ ಮಾಡುವುದನ್ನು ಮಾಡ್ಬೋದು. ಈಗ ಪ್ರಾಯೋಗಿಕವಾಗಿ ನಾವು ಬೆಳಗ್ಗೆ 2 ಗಂಟೆ ಕಾರ್ಯಕ್ರಮವನ್ನು ಮಾಡ್ತೇವೆ, ನಿರಂತರ ನೇರ ಕಾರ್ಯಕ್ರಮ ಮಾಡ್ತೇವೆ, ಸಂಜೆ 2 ಗಂಟೆ ನೇರ ಕಾರ್ಯಕ್ರಮ ಮಾಡ್ತೇವೆ, ಮಧ್ಯದ ಅವಧಿಯಲ್ಲಿ ಮರುಪ್ರಸಾರಗಳು ಇರ್ತವೆ. ಇದರಲ್ಲಿ ನಾವು ಈಗಾಗಲೇ ಸುಮಾರು 3-4 ತಿಂಗಳಿಗೆ ಬೇಕಾದಷ್ಟು ರೆಕಾರ್ಡಿಂಗನ್ನು ಮಾಡ್ಕೊಂಡು ಇಟ್ಟಿದ್ದೇವೆ. ಈಗಾಗಲೇ ಇದೆ ತುಂಬ ಮಂದಿ, ನಿಮಗೀಗ ಪತ್ರಿಕೆ ಮೂಲಕ ತೋರಿಸಿದಾಗೆ ಎಲ್ಲರೂ ಸಹ ಇದಕ್ಕೆ ಬೇಕಾದ ಕೃಷಿ ಸಂಬಂಧಪಟ್ಟು ಅಥವಾ ಜಾನಪದ ವಿಷಯಕ್ಕೆ ಸಂಬಂಧಪಟ್ಟು, ಆಮೇಲೆ ಮೀನುಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟು ಮತ್ತು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟು ಈಗಾಗಲೇ ತುಂಬ ಮಂದಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳು, ಸಾಧಾರಣ 30ಕ್ಕೂ ಹೆಚ್ಚು ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ಇಲ್ಲಿ ಇದರ ರೇಡಿಯೋ ಕೇಂದ್ರದಲ್ಲಿ ಅದರ ರೆಕಾರ್ಡಿಂಗ್ ಆಗಿದೆ. ಇನ್ನಷ್ಟು ಆಗ್ತದೆ. ಈಗ ನಾವು ಪತ್ರಕರ್ತರ ಮಿತ್ರರಲ್ಲೂ ನಮ್ಮದೊಂದು ವಿನಂತಿ ಏನಂತ ಹೇಳಿದರೆ, ನಿಮ್ಮಲ್ಲಿರುವ ವೈಶಿಷ್ಟ್ಯಗಳು ಅಥವಾ ನಿಮಗೆ ತಿಳಿದಿರುವ ವೈಶಿಷ್ಟ್ಯಗಳ ಬಗ್ಗೆ ಸಹ ನಮ್ಮ ಬಾನುಲಿ ಕೇಂದ್ರದ ಮೂಲಕ ತಿಳಿಸ್ಬೋದಂತ. ಇದೊಂದು ಸಂವಾದದ ರೀತಿಯ ಕಾರ್ಯಕ್ರಮ, ಆದ್ದರಿಂದ ನಿಮ್ಮಲ್ಲಿರುವ ವಿಷಯಗಳನ್ನು ಹೇಳಿದರೆ ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಲುಪಿಸಿ ಅವರಿಂದ ಉತ್ತರವನ್ನು ಪಡೆಯುವ ಹಾಗೆ ಅದು ಸಾರ್ವಜನಿಕರು ತಿಳಿಯುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಆ ದೃಷ್ಟಿಯಿಂದ ಅಂತಹ ಒಂದು ಅವಕಾಶವನ್ನು ಪತ್ರಕರ್ತರ ಮಿತ್ರರು ಕೊಡಬೇಕಾಗಿ ವಿನಂತಿಸ್ತೇವೆ. ಮತ್ತು ನಮ್ಮ ಲಕ್ಷ್ಮೀ ಮಚ್ಚಿನ್ನಂಥವರು ಆಕಾಶವಾಣಿ ಮಂಗಳೂರಿನಲ್ಲೂ ಸಹ ಬೇಕಾದಷ್ಟು ಕಾರ್ಯಕ್ರಮ ಕೊಟ್ಟಿದ್ದವರು. ನಾವು ಇದರಲ್ಲಿ ಹೆಸರಾಕಲಿಲ್ಲ ಯಾಕಂತ ಹೇಳಿದರೆ ನಾಳೆ ವೃತ್ತಾಂತರಿಕವಾಗಿದ್ದು ಬೇಡ ಇತ್ತು ಅಂತ ಹೇಳೋದು ಬೇಡ ಅಂತ ಹೇಳಿಲ್ಲ. ಅವರು ಸಹ ಇದರಲ್ಲಿ ನಮ್ಮಲ್ಲಿ ಭಾಗವಹಿಸಿ ಪರಿಸರ ಮತ್ತು ನಮ್ಮ ಕೃಷಿ ಕರಾವಳಿಯ ಕೃಷಿಯ ಸಮಸ್ಯೆಗಳದ್ರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಬೋದು. ನಮ್ಮ ಸುನೀಲ್ ಮಾತಾಡ್ಬೋದು, ಯೋಗೇಶ್ ಮಾತಾಡ್ಬೋದು, ನಾಗರಾಜ್ ಮಾತಾಡ್ಬೋದು. ಯಾರು ಸಹ ನಿಮಗೆ ತಿಳಿದಿರುವ ವಿಷಯಗಳ ಬಗ್ಗೆ ದಯವಿಟ್ಟು ಇಲ್ಲಿ ಒಂದು ಸಂವಾದವನ್ನು ಇಡಿ. ಆಮೇಲೆ ಅದರದ ವಿಚಾರಗಳನ್ನು ನಾವು ಸಾರ್ವಜನಿಕರಿಗೆ ತಲುಪಿಸಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರುವ ಹಾಗೆ ಮಾಡ್ಬೋದು ಅಂತ ನಾವು ಆಲೋಚನೆ. ಆ ದೃಷ್ಟಿಯಲ್ಲಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸ್ತೇವೆ. ಮುಖ್ಯವಾಗಿ ಏನಂತ ಹೇಳಿದರೆ 89.6 ಪಾಯಿಂಟ್ ಏನಿದೆ ಅದನ್ನು ಜನರು ತಿಳಿಯುವ ಮಾಡುವ ಹಾಗೆ. ಈ ಬಾನುಲಿ ಕೇಂದ್ರಗಳು ತುಂಬ ಇವೆ, ಸಮುದಾಯ ಬಾನುಲಿಗಳು. ಈಗ 92.8 ಇದೆ, 98.5 ಅಂತಿದೆ, 95.6 ಅಂತಿದೆ, ಬೇರೆ ಬೇರೆ ಇದೆ. ಹಾಗಾಗಿ ನಮ್ಮ ಕುಂದಾಪುರದ ಒಂದು 89.6 ಎನ್ನುವ ವಿಷಯಕ್ಕೆ ದಯವಿಟ್ಟು ನೀವು ಹೆಚ್ಚಿನ ಆದ್ಯತೆ ನೀಡಬೇಕಂತ ನಾನು ಹಿಂದೆ ವಿನಂತಿಸ್ತೇನೆ. ಈಗಾಗಲೇ ರೇಡಿಯೋ ಮೂಲಕ, ಟಿ ವಿ ಮೂಲಕ ಬೇರೆ ಬೇರೆ ಪ್ರಚಾರಗಳು ನಡೀತೇವೆ. ಆದರೆ ಅದಕ್ಕೊಂದು ಆ್ಯಪನ್ನು ಸಹ ಮಾಡಿದ್ದೇವೆ. ಆ ಆ್ಯಪಿನ ಬಗ್ಗೆ ನಮ್ಮ ಈಗಿನ ಕೇಂದ್ರದ ನಮ್ಮ ಮುಖ್ಯ ನಿರ್ವಾಹಕಿ ಜ್ಯೋತಿ ಅವರು ಮಾತಾಡಲಿಕ್ಕಿದ್ದಾರೆ. ಗೂಗಲ್ ಆ್ಯಪ್ನ ಪ್ಲೇ ಸ್ಟೋರಿಗೆ ಹೋದರೆ, ಗೂಗಲ್ ಪ್ಲೇನಲ್ಲಿ ಪ್ಲೇ ಸ್ಟೋರಿಗೆ ಹೋದರೆ ಅಲ್ಲಿ ರೇಡಿಯೋ ಕುಂದಾಪುರ KUNDAPUR ರೇಡಿಯೋ ಕುಂದಾಪುರ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ಮೇಲಿಗೆ ನಮ್ಮ ಆ್ಯಪ್ ತೋರುತ್ತೆ. ಆ ಆ್ಯಪ್ನ ನೀವು ಅಲ್ಲಿ ಒತ್ತಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಯ್ತು. ಆ ಆ್ಯಪ್ ಹ್ಯಾಂಗ್ ಕಾಣುತ್ತೆ ಅಂದ್ರೆ ಹೀಗೆ ಈ ಥರ ಇದೆ. ನಮ್ಮ ಲೋಗೋ ಏನಿದೆ ಆ ಲೋಗೋನ ಆ್ಯಪಲ್ಲಿ ಕಾಣುತ್ತೆ. ಅದಾದ್ಮೇಲೆ ನೀವು ಸಿಗ್ನೇಚರ್ ಟ್ಯೂನ್ ಪ್ಲೇಯರ್, ನಮ್ಮ ಸಿಗ್ನೇಚರ್ ಟ್ಯೂನ್ ಅದು ಓಪನ್ ಆದ ಕೂಡಲೇ ಪ್ಲೇ ಆಗ್ತದೆ. ಅದನ್ನು ನೀವು ಸ್ಕಿಪ್ ಮಾಡಿದ್ರೆ ನಮ್ಮ ರೇಡಿಯೋದಲ್ಲಿ ಎಂತ ಪ್ರಸಾರ ಆಗ್ತದೆ ಅಲ್ಲಿ ಬಂತು. ಈಗ ರೇಡಿಯೋ ಪ್ರಸಾರ ಆಗ್ತಿತ್ತು, ಈಗ ಹಾಡುಗಳನ್ನೆಲ್ಲ ಹಾಕಿ ನಮ್ಗೆ ಏನು ಮಾಡ್ತಾ ಇತ್ತು ಅದು ಪ್ರಸಾರ ಆಗ್ತದೆ. ಅದಾದ್ಮೇಲೆ ನಿಮಗೆ ಯಾರಿರ್ಬೋದು ಅವ್ರಿಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಅಸ್ ಅಂದರೆ ಎಲ್ಲ ಡೀಟೇಲ್ಸ್ ಇದೆ. ಬ್ಯಾಕ್ ಹೋಗಿ ನನಗೊಂದು ಫೀಡ್ಬ್ಯಾಕ್ ಹೇಳಿ, ಇವತ್ತಿನ ಕಾರ್ಯಕ್ರಮ ಹ್ಯಾಂಗ್ ಆಯ್ತು ಅಂತ ಹೇಳಿದ್ರೆ ಫೀಡ್ಬ್ಯಾಕ್ ಕೂಡ ಇದೆ. ಇದರಲ್ಲಿ ಎರಡು ಥರದ ಫೀಡ್ಬ್ಯಾಕ್ ಇದೆ, ಒಂದು ಟೆಕ್ಸ್ಟ್ ಫೀಡ್ಬ್ಯಾಕ್, ಇನ್ನೊಂದು ವಾಯ್ಸ್ ಫೀಡ್ಬ್ಯಾಕ್. ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸುವಂಥ ಆಪ್ಷನ್ ಕೂಡ ಇದೆ. ಅದಾದಮೇಲೆ ನಿಮಗೆ ಪಾಡ್ಕಾಸ್ಟ್, ಅದು ನಾವು ಹಾಕಿರ್ತು ಪಾಡ್ಕಾಸ್ಟಲ್ಲಿ ವಿಡಿಯೋ ಆಡಿಯೋ ಎರಡು ಬರುತ್ತೆ. ಇದನ್ನು ನಿಮ್ಮ ಗ್ರೂಪ್ ಅವರಿಗೆ, ನಿಮ್ಮ ಕಮ್ಯುನಿಟಿ ಅವರಿಗೆ, ನಿಮಗೆ ಗೊತ್ತಿರೋ ಫ್ರೆಂಡ್ಸಿಗೆಲ್ಲ ಕಳಿಸ್ಕೊಂಡ್ರೆ ಇದನ್ನ ಮೊದಲು ಶೇರ್ಸಿಲ್ಲ, ನಿಮ್ಮ ವಾಟ್ಸ್ಆ್ಯಪಿಗೆ ಬರ್ತಾ ಈ ಲಿಂಕ್ ಡೈರೆಕ್ಟ್ ಅವರಿಗೆ. ಇದೇ ನಿಮಗೆ iOS ಐಫೋನಿಗಾದರೆ ಇನ್ನೊಂದು ಬೇರೆ ಲಿಂಕ್ ಇದೆ, ಅದು ನಾನು ನಂಬಬೇಕು, ನಾನು ನಿಮಗೆ ಶೇರ್ ಮಾಡ್ತೇನೆ. ಅದಾದಮೇಲೆ ನಿಮಗೆ ಫೇಸ್ಬುಕ್, ನಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಆ್ಯಕ್ಟಿವ್ ಇತ್ತು, ಫೇಸ್ಬುಕ್, ಇನ್ಸ್ಟಾ, ಟ್ವಿಟರ್, ಯೂಟ್ಯೂಬ್, ವಾಟ್ಸ್ಆ್ಯಪ್, ಇದೆಲ್ಲ ಕೂಡ ಅವೈಲೇಬಲ್ ಇದೆ. ಇದೆಲ್ಲ ನಿಮಗೆ ಒಂದು ಪ್ಲೇಸಲ್ಲಿ ಸಿಗುತ್ತೆ, ಅದು ಆ್ಯಪಲ್ಲಿ. ಸೊ ನೀವು ಪ್ಲೇ ಸ್ಟೋರಿಗೆ ಹೋಗಿ ಗೂಗಲ್ ರೇಡಿಯೋ ಕುಂದಾಪುರ ಅಂತ ಕೊಟ್ಟರೆ, ಕುಂದಾಪುರ ಅಂತ ಕೊಟ್ಟರೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಯ್ತು. ಕಾಲೇಜ್ ಈಗ 60 ವರ್ಷ ಮುಗಿದಿದೆ, 61ನೇ ವರ್ಷದಲ್ಲಿ ಇನ್ನೊಂದು ಕಾಲೇಜ್ಗೆ ಒಂದು ಗರಿ ಸೇರ್ತಾ ಇದೆ, ಹೆಸರು ರೇಡಿಯೋ ಕುಂದಾಪುರ ಅಂತ. ಇದರ ಉದ್ಘಾಟನಾ ಸಮಾರಂಭವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ದಿನಾಂಕ 13/3/24 ಬುಧವಾರ ಸಮಯ 10 ಗಂಟೆಗೆ ಬಂಡಾಕರ್ ಕಾಲೇಜಿನ ಹಾಲ್ ಸಿಟಿ ಹಾರ್ನಲ್ಲಿ ಇದರ ಉದ್ಘಾಟನೆ ನಡೀಲಿಕ್ಕಿದೆ. ಉದ್ಘಾಟಕರಾಗಿ ಮಣಿಪಾಲದ ಪ್ರತಿಷ್ಠಿತ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ HS ಬಲ್ಲಾಳ್ರವರು ಇದರಲ್ಲಿ ಭಾಗವಹಿಸ್ತಾರೆ. ಇವರು ಅಧ್ಯಕ್ಷರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲ ಇದು. ಎರಡನೇದಾಗಿ ಮುಖ್ಯ ಅತಿಥಿಯಾಗಿ ವರದರಾಯ್ ಪೈ ಅವರು ಭಾಗವಹಿಸ್ತಾರೆ. ಅವರು ಕಾರ್ಯದರ್ಶಿಗಳು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲ ಇದು. ನಂತರ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಹಿರಿಯ ವಿಶ್ವಸ್ತರಾಗಿರ್ತಕ್ಕಂತಹ ಶ್ರೀ ಕೆ ಶಾಂತರಾಮ್ ಪ್ರಭು ಅವರು ವಹಿಸ್ತಾ ಇದ್ದಾರೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಂತ ವ್ಯಕ್ತಿ ಡಾಕ್ಟರ್ ರಂಜನ್ ಆರ್ಪೈ, ಕುಲಸಚಿವರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲ. ಅದೇ ರೀತಿ ಡಾಕ್ಟರ್ HS ಬಲ್ಲಾಳ್, ಅಧ್ಯಕ್ಷರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲ. ಅದೇ ರೀತಿಯಲ್ಲಿ ಡಾಕ್ಟರ್ ಶುಭಕರಾಚಾರಿ, ಪ್ರಾಂಶುಪಾಲರು ಪದವಿ ಕಾಲೇಜು ಭಂಡಾರ್ಕರ್ ಕಾಲೇಜು ಕುಂದಾಪುರ. ಅದೇ ರೀತಿ ಡಾಕ್ಟರ್ GM ಗೊಂಡ, ಪ್ರಾಂಶುಪಾಲರು ಪದವಿ ಪೂರ್ವ ಕಾಲೇಜು ಭಂಡಾರ್ಕರ್ನ ಪದವಿ ಪೂರ್ವ ಕಾಲೇಜಿನ ವ್ಯಕ್ತಿಗಳು, ವಿಶ್ವಸ್ತರು, ಆಡಳಿತ ಮಂಡಳಿ, ಬೋಧಕ, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಂದ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇಂತಹ ಕಾರ್ಯಕ್ರಮದ ಮುಖ್ಯ ಅಂಶ ಅಂತ ಹೇಳಿದರೆ ನಮ್ಮ ಸಮುದಾಯ ಏನಿದೆ ಕುಂದಾಪುರದ ಸಮುದಾಯದಲ್ಲಿ ಬಹಳ ಪ್ರಮುಖವಾದಂಥ ಅಂಶಗಳು ಇನ್ನಷ್ಟು ಕೆಲವು ಮರೆಮಾಚಿದೆ. ಆ ಮರೆಮಾಚಿರ್ತಕ್ಕಂಥ ಕೆಲವು ಅಂಶಗಳನ್ನು ಈ ನಮ್ಮ ರೇಡಿಯೋ ಕುಂದಾಪುರ ಮೂಲಕ ಪ್ರಸಾರವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಕಾಲೇಜಿಗೆ ಭಾಳಷ್ಟು ಹಿರಿಮೆ ಮತ್ತು ಗರಿಮೆ ಇದೆ. ಈ ಗರಿಮೆಯ ಜೊತೆಗೆ ಇಲ್ಲಿಯ ಸಮುದಾಯವನ್ನು ಬಿಟ್ಟು ನಾವಿಲ್ಲ,
ಸಮುದಾಯದ ಜೊತೆಗೆ, ಸಮುದಾಯದ ಅಭಿವೃದ್ಧಿಯ ಜೊತೆಗೆ ನಾವು, ಯಾಕಂದರೆ ಕಾಲೇಜನ್ನು ಇಷ್ಟು ಬೆಳೆಸಿದಂಥ ವ್ಯಕ್ತಿಗಳು ಕುಂದಾಪುರ ಪರಿಸರದ ಎಲ್ಲ ಹಿರಿಯರು ಕೂಡ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸಾಮಾನ್ಯ ವ್ಯಕ್ತಿಯು ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರು ಕೆಲಸ ಮಾಡೋ ಮೂಲಕ ಕಾಲೇಜಿಗೆ ಒಂದು ಮಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಕಾಲೇಜು ಕೂಡ ಉತ್ತಮ ಮಟ್ಟದಲ್ಲಿ ನಡೀತಾ ಇದೆ. ಇಂಥ ಕಾಲೇಜು ಅವಿಭಾಜ್ಯ ಅಂಗವಾದಂತಹ ಈ ಫಿಷರ್ಮನ್ಗಳಿರ್ಬೋದು, ಅಥವಾ ವ್ಯವಸಾಯ ಮಾಡಿರ್ಬೋದು, ತೋಟಗಾರಿಕೆ ಮಾಡೋರಿರ್ಬೋದು, ಅಥವಾ ಕರಕುಶಲ ವ್ಯಕ್ತಿಗಳಿರ್ಬೋದು, ಇವರನ್ನೆಲ್ಲರನ್ನು ಕೂಡ ಸಂದರ್ಶಿಸಿ ಅವರೆಲ್ಲ ರೀತಿಯಾದಂಥ ಅಂಶಗಳನ್ನು ಈ ರೇಡಿಯೋ ಕುಂದಾಪುರದ ಮೂಲಕ ಪ್ರಚಾರ ಪಡಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಜೊತೆಗೆ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಇದರಿಂದ ಏನು ಲಾಭ ಅಂತ ಹೇಳಿದ್ರೆ, ನಮ್ಮಲ್ಲಿ ಪತ್ರಿಕೋದ್ಯಮ ಇಲಾಖೆ ಇದೆ. ಪತ್ರಿಕೋದ್ಯಮ ಇಲಾಖೆಯೆಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಆ ಮೂಲಕ ತಮ್ಮಲ್ಲಿರ್ತಕ್ಕಂಥ ಕೆಲವರು ಹಿಡನ್ ಟ್ಯಾಲೆಂಟ್ಸ್ಗಳನ್ನೆಲ್ಲವನ್ನು ಕೂಡ ಪ್ರಚಾರ ಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅಷ್ಟೇ ಅಲ್ಲದೆ ನಮ್ಮ ಶೀರ್ಷಿಕೆ ಕೂಡ ಸುಂದರವಾದಂಥ ಕಾಲೇಜಿಗೆ ಶೀರ್ಷಿಕೆಯನ್ನು ನಮ್ಮ ವಿದ್ಯಾರ್ಥಿಗಳೇ ತಯಾರು ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಇನ್ನು ಮುಂದೆ ಅದನ್ನು ಹಾಕ್ತಾ ಇದ್ದೀವಿ. ಈ ರೀತಿ ವಿದ್ಯಾರ್ಥಿ ಸಮುದಾಯ ಜನಗಳು, ಗಣ್ಯ ವ್ಯಕ್ತಿಗಳು, ಸಮುದಾಯ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಕಾಲೇಜಿನ ಉನ್ನತಿಗೆ ಮತ್ತು ಬೆಳವಣಿಗೆಗೆ ಸಹಕರಿಸುವ ಮೂಲಕ ಈ ರೇಡಿಯೋ ಕುಂದಾಪುರವನ್ನು ಒಂದು ಉತ್ತಮವಾದಂತಹ ರೀತಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಕಾಲೇಜಿನ ಸಂಸ್ಥಾಪಕರಾದಂಥ ಡಾಕ್ಟರ್ ಎ.ಎಸ್. ಭಂಡಾರ್ಕರ್ ಮತ್ತು ನಮ್ಮ TMA Pai ಅವರ ಉದ್ದೇಶ ಏನಿತ್ತು ಅಂದರೆ, ನಮ್ಮ ಸಮಾಜದ ಜೊತೆಗೆ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಎಲ್ಲ ಮಟ್ಟಕ್ಕೋದನ್ನು ನಮ್ಮ ಈ ಕಾಲೇಜಿನ ಶಿಕ್ಷಣದ ವ್ಯವಸ್ಥೆಯನ್ನು ತಲುಪಿಸಬೇಕು, ಅವರಿಗೆ ಎಲ್ಲರಿಗೂ ತಲುಪಿಸಬೇಕು ಅನ್ನೋಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಭಂಡಾರ್ಕರ್ಸ್ ಕಾಲೇಜನ್ನು ಅವರು ಸ್ಥಾಪನೆ ಮಾಡಿದರು. ಇತ್ತೀಚೆಗೆ ಈಗ ನಮ್ಮ ವಾರ್ಷಿಕ ವಿಶೇಷಾಂಕವನ್ನು ನೀವು ನೋಡ್ತಾ ಇದ್ದೀರಿ. ಆ್ಯನ್ಯುವಲ್ ನಮ್ಮ ಒಂದು ದರ್ಶನ ಅಂತ ಒಂದು ವಾರ್ಷಿಕ ವಿಶೇಷಾಂಕ ಪ್ರಕಟ ಆಗ್ತಾ ಇದೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳ ಎಲ್ಲ ಒಂದು ಅವರ ಏನು ಅವರಲ್ಲಿರ್ತಕ್ಕಂಥ ಒಂದು ಎಬಿಲಿಟಿ, ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ನೀವು ನೋಡ್ತಾ ಇದ್ದೀರಿ. ಅದಕ್ಕೆ ಇನ್ನೊಂದು ಗರಿ ಸೇರಿದೆ ಅಂತಾದರೆ ಭಂಡಾರ್ಕರ್ಸ್ ಕಾಲೇಜಿನ ರೇಡಿಯೋ ಮಿರ್ಚಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಏನು ಮಕ್ಕಳಲ್ಲಿ ಆ ಪ್ರತಿಭೆ ಹುದುಗಿದೆ ಅದನ್ನು ಪ್ರಚಾರ ಮಾಡಲಿಕ್ಕೆ ಇದೊಂದು ಒಳ್ಳೆ ಮಾಧ್ಯಮ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಒಂದು ವಿಶೇಷವಾದ ಒಂದು ರಿಕ್ವೆಸ್ಟ್ ನಿಮಗೆ ಏನು ಅಂತಂದರೆ, ಎಲ್ಲ ಪತ್ರಿಕಾ ವರದಿಗಾರ ಮಿತ್ರರು ಬಂದಿದ್ದೀರಿ, ಇದನ್ನು ಆದಷ್ಟು ಹೆಚ್ಚು ನಮ್ಮ ಸಮಾಜಕ್ಕೆ ತಲುಪಿಸುವಂಥ ಕೆಲಸವನ್ನು ನೀವು ಮಾಡ್ತೀರಿ, ಆ ಪ್ರೀತಿ ವಿಶ್ವಾಸ ನಮ್ಮ ಮೇಲಿದೆ. ಒಂದು ನಮ್ಮ ಉದ್ದೇಶ ಅಷ್ಟೇ, ಸಮಾಜದ ಜೊತೆಗೆ ನಮ್ಮ ಕಾಲೇಜು ಹೊಂದ್ಕೊಂಡು ಹೋಗಬೇಕು. ಇಲ್ಲಿ ಏನು ಕಾರ್ಯಚಟುವಟಿಕೆಗಳು ಆಗ್ತಾ ಇದೆ ಭಂಡಾರ್ಕರ್ಸ್ ಕಾಲೇಜಲ್ಲಿ, ಅದು ಸಮಾಜಕ್ಕೆ ಮುಟ್ಟಬೇಕು ಅನ್ನೋದು ನಮ್ಮ ಒಂದು ಧ್ಯೇಯೋದ್ದೇಶ ಮೊದಲಿಂದನೂ ಇದ್ದಿತ್ತು. ಅದಕ್ಕಾಗಿ ಇದರಿಂದ ನಮಗೆ ಒಂದು ಒಂದು ಬಹಳ ಖುಷಿಯಂತ ಕೊಟ್ಟಿದೆ ಏನಂತಂದರೆ, ಇದರಿಂದ ನಾವು ಹೆಚ್ಚಿನ ಸಮಾಜದ ಮಟ್ಟಕ್ಕೆ ತಲುಪಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ನಮ್ಮಲ್ಲಿದೆ, ಪ್ರೀತಿ ವಿಶ್ವಾಸ ನಮ್ಮಲ್ಲಿದೆ. ಅದನ್ನು ಬರುವ 13ನೇ ತಾರೀಕು ಅದನ್ನು ಉದ್ಘಾಟನೆ ಮಾಡಿ ಬ್ರಾಡ್ಕಾಸ್ಟಿಂಗನ್ನು ಶುರು ಮಾಡಲಿಕ್ಕೆ ನಾವು ಹೊರಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 3 ತಿಂಗಳು 4 ತಿಂಗಳು ಆಗುವಷ್ಟು ಒಂದು ರೆಕಾರ್ಡಿಂಗನ್ನು ನಮ್ಮ ಕೇಂದ್ರದವರು ಮಾಡಿದ್ದಾರೆ. ಅದನ್ನು ನಾವು ಬ್ರಾಡ್ಕಾಸ್ಟಿಂಗ್ ಮಾಡಲಿಕ್ಕೆ ಇನಾಗ್ರೇಷನನ್ನು 13ಕ್ಕೆ ಇಟ್ಕೊಂಡಿದ್ದೀವಿ. ಇದನ್ನು ಆ ಉದ್ಘಾಟನೆಯನ್ನು ಅದರ ಜೊತೆಗೆ ಇಲ್ಲಿ ಆಗ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಆದಷ್ಟು ಹೆಚ್ಚು ನಮ್ಮ ಸಮಾಜದ ಜನರಿಗೆ ಸಮಾಜಕ್ಕೆ ತಲುಪಿಸುವಂಥ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪಠ್ಯ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆ ಸಂಬಂಧಪಟ್ಟಂಥ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಆಗ್ತದೆ, ಅದು ಸಹ ನಾವು ಸಮಾಜಕ್ಕೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ರಗತಿ ಆದ ಮೇಲೆ ಅದರಲ್ಲಿ ಪ್ರತಿಭೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಈ ಕೇಂದ್ರದಲ್ಲಿ ಸೇರಿಕೊಂಡು ಇನ್ನೇನು ಮಾಡ್ಬೋದು, ಯಾವ ವಿಶೇಷವಾದ ಕಾರ್ಯಕ್ರಮವನ್ನು ಕೊಡ್ಬೋದು ಅನ್ನೋದನ್ನು ಅವರು ಡಿಸೈಡ್ ಮಾಡಿಕೊಂಡು ನಮ್ಮ ಮಾರ್ಗದರ್ಶನದ ಜೊತೆಗೆ ಭಾಳ ಚೆನ್ನಾಗಿ ಅದನ್ನು ಸೆಟ್ ಮಾಡ್ತಾ ಇದ್ದರೆ ಅದು ಭಾಳ ಖುಷಿ ಕೊಡುವಂಥ ಸಂದರ್ಭ.